ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನುಗ್ಗೆಕಾಯಿಂದ ಪರೋಟ ಮಾಡ್ತಾ ಇದ್ದೀನಿ. ಮೋದಿಜಿ ಡಿಶ್ ಇದು ತುಂಬಾ ಇಷ್ಟ ಅಂತೆ ಅವ್ರಿಗೆ. ಒಂದು ವೀಡಿಯೋಲಿ ತೋರಿಸ್ಕೊಂಟಿದ್ದಾರೆ, ನಾನು ಆ ಥರನೇ ಮಾಡ್ತಾ ಇದ್ದೀನಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಏನಾದರೂ ತಪ್ಪಾದರೆ ಕ್ಷಮಿಸಿ ಫ್ರೆಂಡ್ಸ್. ಹಾಗೆ ಇವಾಗ ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತ. ನಾನು 4 ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಈ ಥರ ಎಳೆದು ನುಗ್ಗೆಕಾಯಿ ತೊಗೊಂಡ್ಬಿಟ್ಟು ಇದನ್ನು ಇವಾಗ ನಾನು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಬಿಟ್ಟು ನೋಡಿ, ಈ ಥರ ಎಲ್ಲ ಮೇಲೆ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಬೇಯಿಸ್ಕೊಳಕ್ಕೆ ಇಟ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕಿದು ನೋಡಿ. ಈ ಥರ ಚೆನ್ನಾಗಿ ಕುದ್ದಮೇಲೆ ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಇವಾಗ ಕುದ್ದಿದೆ ನೋಡಿ. ಇಲ್ಲ ಚಮಚಿಂದ ಆದರೂ ನೀವು ಇದನ್ನು ಮಾಡ್ಕೋಬೋದು, ಅಮ್ಕೋಬೋದು. ಇಲ್ಲಾಂದರೆ ಕೈಯಿಂದನೇ ಈ ಥರ ಎಲ್ಲ ಕಿವುಚ್ಕೊಂಡ್ರೆ ಅದರಲ್ಲಿ ಇದೆಲ್ಲ ಜ್ಯೂಸ್ ಬರುತ್ತೆ ನಮಗೆ ನೋಡಿ. ನಾನಿಲ್ಲಿ ಕೈಯಿಂದನೇ ಕಿವುಚ್ತಾ ಇದ್ದೀನಿ, ಅಂದರೆ ಚೆನ್ನಾಗಿ ಬರುತ್ತೆ, ಅದರ ಒಳಗಡೆ ಇರೋದೆಲ್ಲ ಅಂಶ ಎಲ್ಲ ಬರುತ್ತೆ ನಮಗೆ ನೋಡಿ. ಈ ಥರ ಎಲ್ಲ ಕಿವುಚ್ಕೊಂಬಿಟ್ಟು ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈ ಥರ ರೌಂಡ್ ಮಾಡಿ ಇಟ್ಕೊಂಡ್ಬಿಟ್ಟು ಇದನ್ನು ಇವಾಗ ನಾವು ಸೋಸ್ಕೋಬೇಕಾಗುತ್ತೆ, ಅಂದರೆ ಜರಡಿ ಹಿಡ್ಕೋಬೇಕಾಗತ್ತೆ ನೋಡಿ. ಈ ಥರ ಲಿಕ್ವಿಡ್ ಅಷ್ಟೇ ಬೇಕು ನಮಗೆ ನೋಡಿ. ಈ ಥರ ಲಿಕ್ವಿಡ್ ತೊಗೊಂಬಿಟ್ಟು ಚೆನ್ನಾಗಿ ಚಮಚಿಂದ ಇವಾಗ ಅಮ್ಕನ ಇರೋಷ್ಟು ಜ್ಯೂಸ್ ಎಲ್ಲನೂ ಕೆಳಗಡೆ ಹಿಟ್ಟಲ್ಲಿ ಬರಲಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ, ಎಲ್ಲ ಜ್ಯೂಸ್ ಇವಾಗ ಬಂದುಬಿಟ್ಟಿದೆ ಅದರಲ್ಲಿ. ಇಲ್ಲಾಂದರೆ ಕೈಯಿಂದನೂ ನೀವು ಹಿಂಡ್ಕೋಬೋದು ಅದನ್ನು, ಇನ್ನೂ ಚೆನ್ನಾಗಿ ಅದರ ಜ್ಯೂಸ್ ಎಲ್ಲ ಬಂದುಬಿಡುತ್ತೆ. ಹಾಗೆ ನುಗ್ಗೆಕಾಯಿ ತುಂಬಾ ಒಳ್ಳೆಯದು ನಮಗೆ, ಮೂಳೆಗೆ, ಕೂದಲಿಗೆ, ಕಣ್ಣಿಗೆ, ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಿದು ನುಗ್ಗೆಕಾಯಿ. ಸೊಪ್ಪು ಎಷ್ಟು ಒಳ್ಳೆಯದೋ ಅಷ್ಟೇ ನುಗ್ಗೆಕಾಯಿನೂ ಒಳ್ಳೆಯದು ನಮಗೆ. ಹಾಗೆ ಜಜ್ಜಿಟ್ಟಿರೋಂಥ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ 1/2 ಇಂಚಷ್ಟು. ಕಾಲು ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಖಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದೇ ಕೊತ್ತಂಬರಿ ಕಾಳು ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವಿನ್ನೂ ಇದಕ್ಕೆ ಬೇರೆ ಎಲ್ಲ ಐಟಮ್ ಹಾಕ್ಕೋಬೇಕಂದ್ರೂ ಇನ್ನೂ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೆಲ್ಲ ಹಾಕ್ಕೋಬೋದು. ಜೀರಿಗೆ ಪೌಡ್ರ್ ಕೂಡ 1/4 ಚಮಚದಷ್ಟು ನಾನು ಹಾಕ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚಪಾತಿ ಮಾಡೋ ಅದಕ್ಕೆ ಕಲಸ್ಕೋಬೇಕಾಗತ್ತೆ ನೋಡಿ. ಚೆನ್ನಾಗಿ ಕಲಸ್ಕೊಂಡು ಇವಾಗ ಈ ಥರ ಎಲ್ಲ ನಾದ್ಕೊಂಡು ಇಟ್ಟಿದ್ದೀನಿ ನಾನು ನೋಡಿ. ಈ ಥರ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಈ ಥರ ಎಲ್ಲ ಕಲಸ್ಕೊಂಡಾದ್ಮೇಲೆ 10 ನಿಮಿಷ ನೆನೆಯಾಕ್ಬಿಟ್ರೆ ಚಪಾತಿ ಚೆನ್ನಾಗಿ ಬರುತ್ತೆ. ಇವಾಗ ಇಷ್ಟಿಷ್ಟಾಗಿ ನಮ್ಗೆ ಯಾವ ಎಷ್ಟು ದಪ್ಪ ಬೇಕೋ ಸಣ್ಣ ಬೇಕೋ ನೋಡಿಕೊಂಡು ಚಪಾತಿ ಲಟ್ಟಿಸ್ಕೊಳ್ಳೋಣ. ನೋಡಿ ಈ ಥರ ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ ನಾನು. ಇಲ್ಲಾಂದರೆ ನೀವು 4 ಭಾಗನೂ ಮಾಡ್ಕೋಬೋದು ಇದರಲ್ಲಿ. ನಾನು ಚಪಾತಿ ಥರನ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ. 2 ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ. ಪಕ್ಕದಲ್ಲಿ ತೆವೆ ಅಂದರೆ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಬಿಸಿಯಾಗಿದೆ. ಇವಾಗ ಅದಕ್ಕೆ ಮಾಡಿರೋಂಥ ಚಪಾತಿ ಹಾಕೋಣ. ಇವಾಗ ಎರಡೂ ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ. 1 ಸೈಡ್ ಇವಾಗ ಬೆಂದಿದೆ, ಇವಾಗ ಉಲ್ಟಾ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಮೇಲೆ ಆಯಿಲ್ ಹಾಕ್ಕೊಳ್ಳೋಣ, ಇಲ್ಲಾಂದರೆ ತುಪ್ಪ ಕೂಡ ಹಾಕ್ಕೋಬೋದು ನೀವು. ಇವಾಗ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಬರ್ತಾ ಇದೆ ನೋಡಿ. ಆಯಿತು, ಪರೋಟ ಇವಾಗ 1 ರೆಡಿ ಆಗಿದೆ ನೋಡಿ. ಈ ಕಡೆಯೂ ಆ ಥರನೇ ಚೆನ್ನಾಗಿ 1 ಚಮಚಿಂದನೂ ಇದನ್ನು ಅಮುಕಿದ್ರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ಇವಾಗ ಬೆಂದಿದೆ ಇದು, 1 ಪ್ಲೇಟ್ಗೆ ನಾನು ಎತ್ತಿಟ್ಕೊಳ್ತೀನಿ. ಇನ್ನೊಂದು ಕೂಡ ಹಾಗೆ ಸುಟ್ಕೊಳ್ಳೋಣ. ಇದಕ್ಕೂ ಕೂಡ ಎಣ್ಣೆ ಹಾಕ್ಕೊಂಬಿಟ್ಟು ಆಯಿಲ್ ಹಾಕ್ಕೊಂಬಿಟ್ಟು ಚೆನ್ನಾಗಿ 2 ಕಡೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ
ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಪ್ಲೇಟಲ್ಲಿ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ. ನಿಮ್ಮ ಮೊಸರು ಜೊತೆಗೆ ಸಾಂಬಾರು ಜೊತೆಗೆ ಯಾವುದ್ರ ಜೊತೆಗಾದರೂ ತಿನ್ಕೋಬೋದು. ಬೆಳಗ್ಗೆ ಕೂಡ ಮಾಡ್ಕೋಬೋದು, ಸಾಯಂಕಾಲ ಕೂಡ ಮಾಡ್ಕೋಬೋದು. ಎರಡು ಟೈಮ್ಗೆ ಸೂಪರಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್, ಮಿಸ್ ಮಾಡಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.